ದಾಂಪತ್ಯ ಜೀವನಕ್ಕೆ ಮಾರಕವಾಗಿರತಕ್ಕಂತಹದ್ದು ಕುಜದೋಷ ಹೀಗಿರುವಾಗ ಆ ಕುಜದೋಷವನ್ನ ನಾವು ತಿಳಿಯುವುದು ಹೇಗೆ ಲವ್ ಮಾಡಿದ ನಂತರ ಮದುವೆ ಆಗ್ತೀರಿ ಮದುವೆ ಆದ ನಂತರದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಆಗುವಾಗಲೇ ಡೈವರ್ಸ್ ಆಗೋಗುತ್ತೆ ಮತ್ತೊಂದು ವಿವಾಹ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆಗ ನಿಶ್ಚಿತವಾಗಿ ಕುಜದೋಷ ಇದ್ದೇ ಇರ್ತದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ವೀಕ್ಷಕರೇ ಮನುಷ್ಯನ ಜೀವನದಲ್ಲಿ ಹಲವು ದೋಷಗಳನ್ನು ನಾವು ಎಣಿಸ್ತೇವೆ ಅದರಲ್ಲೂ ವಿವಾಹ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ಮಾರಕವಾಗಿರತಕ್ಕಂಥದ್ದು ಕುಜದೋಷ ಕೆಲವರು ಮಾಂಗಳಿಕ ದೋಷ ಅಂತ ಹೇಳ್ತಾರೆ ಕೆಲವರು ಅಂಗಾರಕ ದೋಷ ಅಂತ ಹೇಳ್ತಾರೆ ಅದರ ರೂಢಿಯಲ್ಲಿ ಕುಜದೋಷ ಹೇಳುವಂಥದ್ದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಹೀಗಿರುವಾಗ ಆ ಕುಜದೋಷವನ್ನು ನಾವು ತಿಳಿಯುವುದು ಹೇಗೆ ಕುಜನು ದೋಷಕಾರ್ಯ ಹೇಳುವಂಥದ್ದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಲ್ವೇ ಹೌದು ಕುಜನು ದೋಷಕಾರಿ ಕಾರಣ ಯಾಕೆಂದರೆ ನೋಡಿ ವಿಶೇಷವಾಗಿ ಪ್ರಕಾಶಕ ಗ್ರಹಗಳು ಬೇರೆ ತಾರಾಗ್ರಹಗಳು ಬೇರೆ ತಮೋಗ್ರಹಗಳು ಬೇರೆ ನಮಗೆ ಒಂಬತ್ತು ಗ್ರಹಗಳಲ್ಲೇ ಇದು ಇರೋದು ಆ ಒಂಬತ್ತು ಗ್ರಹಗಳಲ್ಲಿ ಈ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಪ್ರಕಾಶ ಗ್ರಹಗಳು ಸೂರ್ಯಚಂದ್ರರು ಪ್ರಕಾಶಕ ಗ್ರಹಗಳು ಸೂರ್ಯನು ಹಗಲಿನಲ್ಲಿ ಚಂದ್ರನು ರಾತ್ರಿಯಲ್ಲಿ ಪ್ರಕಾಶವನ್ನು ಕೊಡ್ತಾರೆ ಪ್ರಕಾಶಕ ಗ್ರಹಗಳು ಅಂದರೆ ಸೂರ್ಯಚಂದ್ರರು ಅದೇ ತಾರಾಗ್ರಹಗಳು ಅಂದರೆ ಕುಜ ಬುಧ ಗುರು ಶುಕ್ರ ಶನಿ ಈ ಐದು ಗ್ರಹಗಳಿಗೆ ತಾರಾಗ್ರಹಗಳು ಅಂತ ಹೆಸರು ನಕ್ಷತ್ರವೇ ಪ್ರಧಾನವಾಗಿರತಕ್ಕಂತಹ ಗ್ರಹಗಳಾಗಿರ್ತಕ್ಕಂಥವು ನಕ್ಷತ್ರದ ಕಾ ನಕ್ಷತ್ರದ ಕಾಯದಲ್ಲಿರತಕ್ಕಂತಹ ಗ್ರಹಗಳಾಗಿರ್ತಕ್ಕಂಥದ್ದು ತಮೋ ಗ್ರಹಗಳು ಅಂದರೆ ರಾಹು ಮತ್ತು ಕೇತುಗಳು ತಮೋ ಗ್ರಹಗಳು ಉಂಟು ಮಾಡುವು ಕಷ್ಟವನ್ನು ಕೊಡುವು ಅಥವಾ ದುಃಖವನ್ನು ಕೊಡುವಂತಹ ಗ್ರಹವಾಗಿದೆ ಹೀಗಿರುವಾಗ ಅದರಲ್ಲಿ ಮೊದಲನೆಯವನು ಯಾರು ತಾರಾಗ್ರಹದಲ್ಲಿ ಕುಜ ಅಲ್ವೇ ಆ ಕುಜನು ಭೂಮಿಪುತ್ರ ಭೂಮಿಯ ಮಗನಾಗಿರ್ತಕ್ಕಂಥವನು ಭೂಪುತ್ರನಾಗಿರ್ತಕ್ಕಂತಹ ಕುಜನು ಸದಾ ಕಾಲದಲ್ಲೂ ಪೀಡಾಕಾರಕನಾಗಿರ್ತಾನೆ ಮಂಗಳನು ಅಮಂಗಳ ರೂಪದಲ್ಲಿರ್ತಾನೆ ದಾಂಪತ್ಯ ಜೀವನಕ್ಕೆ ಹೇಗೆ ಸ್ವಾಮಿ ಅಂತ ನೀವು ಕೇಳಬಹುದು ಖಂಡಿತವಾಗಿಯೋ ನೋಡಿ ಮೂರ್ತೋ ಮೂರ್ತಿ ಸುಖಂ ಪ್ರಜಾ ಸುಧಗೃಹೆ ಪತ್ಯುಸ್ಸುಖಂ ಸಪ್ತಮೆ ಸೌಭಾಗ್ಯವು ಸಕಲವು ಸ್ತ್ರೀಯ ನಿಧನಭೆ ಚಿತ್ಯಂಗ್ರಹಾಣ ಬಲಾತ್ ಒಂದು ದಂಪತಿಗಳ ಜಾತಕವನ್ನು ನೋಡುವಾಗ ಏನು ಒಳ್ಳೆಯದಿದೆ ಹೇಳುವಂಥದ್ದು ಒತ್ತೊಟ್ಟಿಗೆ ಏನು ದೋಷಗಳಿದಾವೆ ಹೇಳುವಂಥದ್ದು ನಾವು ಮುಖ್ಯ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಮುಳ್ಳಿದೆ ನಮ್ಮ ದೇಹಕ್ಕೆ ಎಲ್ಲಿ ಮುಳ್ಳು ಕಪ್ತಾ ಇದೆ ಆ ಮುಳ್ಳನ್ನು ತೆಗೆಯಲಿಕ್ಕೆ ನಾವು ಮತ್ತೆ ಉಪಯೋಗಿಸೋದು ಮುಳ್ಳನ್ನೇ ಅಲ್ವೇ ಆದ್ದರಿಂದ ಎರಡು ಒಂದು ಗಂಡು ಹೆಣ್ಣಿನ ಇಬ್ಬರ ಜಾತಕದಲ್ಲೂ ದೋಷಗಳು ಸರಿಸಮವಾಗಿರಬೇಕು ಹೇಳ್ತದೆ ಜಾತಕ ಜ್ಯೋತಿಷಕಾರ ಹೇಳುವಂಥದ್ದು ಹಾಗಿದ್ದಾಗ ಮಾತ್ರ ಮುಳ್ಳನ್ನು ಮುಳ್ಳಿನಲ್ಲೇ ಹೇಗೆ ತೆಗೆಯುತ್ತೇವೆ ಅದೇ ರೀತಿಯಲ್ಲಿ ದೋಷವನ್ನು ದೋಷದಿಂದಲೇ ತೆಗೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇದಕ್ಕೆ ಮದ್ದಿಲ್ಲ ಯಾವುದಕ್ಕೆ ಈ ಕುಜ ದೋಷಕ್ಕೆ ಮದ್ದಿಲ್ಲ ಹಾಗಿದ್ದರೆ ಯಾವುದು ಮದ್ದು ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ ಈ ಕುಜದೋಷ ಹೇಗೆ ಬರ್ತದೆ ಜನ್ಮ ಜಾತಕದಲ್ಲಿ ಜಾತಕವನ್ನು ನೀವು ಮುಖ್ಯವಾಗಿ ನೋಡ್ತೀರಿ ಜಾತಕವನ್ನು ನಂಬುತ್ತೀರಿ ಹಲವು ಜನ ನಂಬುವವರಿದ್ದಾರೆ ನಂಬದೇ ಹೋದವರು ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಹಲವು ಜನವರು ನಂಬುವವರಿದ್ದಾರೆ ಆ ಜಾತಕವನ್ನು ನಂಬುವಂತಹ ನಂಬುಗೆಯ ವ್ಯಕ್ತಿಗಳ ಜಾತಕದಲ್ಲಿ ನೋಡಿ ಏಳನೇ ಮನೆಯಲ್ಲಿ ಕುಜ ನಿತ್ಕೊಂಡಿದ್ದಾನೆ ಅಥವಾ ಎಂಟನೇ ಮನೆಯಲ್ಲಿ ಕುಜ ಇದ್ದಾನೆ ಲಗ್ನದಲ್ಲಿ ಕುಜ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಎರಡನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಅಂತಂದರೆ ಅಂದರೆ ಒಬ್ಬನೇ ಕುಜ ಇದು ಯಾವುದಾದ್ರೂ ಒಂದು ಜಾಗದಲ್ಲಿದ್ದಾನೆ ಅಂದರೆ ಕುಜದೋಷ ಅಂತ ಹೇಳಲ್ಪಡ್ತದೆ ವ್ಯಯೆ ಧನೇ ಚ ಪಾತಾಳ ವ್ಯಯ ಅಂದರೆ ಹನ್ನೆರಡನೇ ಮನೆ ಧನ ಅಂದರೆ ಎರಡನೇ ಮನೆ ಪಾತಾಳ ಅಂದರೆ ನಾಲ್ಕನೇ ಮನೆ ಸಪ್ತಮೇ ಅಷ್ಟಮೇ ಕುಜೆ ಸಪ್ತಮ ಅಂದರೆ ಏಳನೇ ಮನೆ ಅಷ್ಟಮ ಅಂದರೆ ಎಂಟನೇ ಮನೆ ಈ ಜಾಗದಲ್ಲಿ ಕುಜರಿದ್ದರೆ ಯಾವುದರಿಂದ ಲಗ್ನಾಥ ಚಂದ್ರಾಚ ಶುಕ್ರಾತ್ ಲಗ್ನದಿಂದ ಏಳನೇ ಮನೆಯಲ್ಲಿ ಅಥವಾ ಚಂದ್ರನಿಂದ ಏಳನೇ ಮನೆಯಲ್ಲಿ ಅಥವಾ ಶುಕ್ರನಿಂದ ಏಳನೇ ಮನೆಯಲ್ಲಿ ಇದ್ದರೆ ಕುಜದೋಷವನ್ನು ಎಣಿಸಲೇ ಎಣಿಸಲೇಬೇಕಾಗುತ್ತೆ ಹೀಗೆ ಕುಜದೋಷ ಇದೇ ಜಾತಕದಲ್ಲಿ ಅಂತಾದಾಗ ದೋಷಯುಕ್ತವಾಗಿರತಕ್ಕಂತಹ ಗಂಡಿನ ಜಾತಕದ ಒಟ್ಟಿಗೆ ಮದುವೆಯನ್ನು ಮಾಡುವುದರಿಂದ ಹುಡುಗಿಗೆ ಅವರ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ ಒಮ್ಮೆ ಅದು ವ್ಯತ್ಯಾಸವಾಯಿತು ಈ ಲವ್ ಮಾಡಿಕೊಂಡ್ರಿ ಮಾಡಬೇಡಿ ಅಂತ ನಾವು ಹೇಳಲ್ಲ ಮಾಡಿಕೊಳ್ಳಿ ತೊಂದರೆ ಇಲ್ಲ ಅದರ ಲವ್ ಮಾಡಿಕೊಂಡ್ರಿ ಲವ್ ಮಾಡಿದ ನಂತರ ಮದುವೆ ಆಗ್ತೀರಿ ಮದುವೆ ಆದ ನಂತರದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಆಗುವಾಗಲೇ ಏನಾಗುತ್ತೆ ಆ ಗಂಡಿನ ಬಗ್ಗೆ ಅಥವಾ ಹೆಣ್ಣಿನ ಬಗ್ಗೆ ನಿಮಗೆ ತಿರಸ್ಕಾರ ಭಾವನೆ ಬರ್ತದೆ ಕೋರ್ಟ್ ಮೆಟ್ಲನ್ನು ಏರ್ತದೆ ವ್ಯಾಜ್ಯಗಳು ನಡೀತದೆ ತದನಂತರ ಡೈವರ್ಸ್ ಆಗಿ ಒಬ್ಬರ ಮುಖವನ್ನು ಒಬ್ಬರು ನೋಡದೆ ದೂರ ದೂರ ಆಗಿಬಿಡ್ತೀರಿ ಇಂತಹ ಸನ್ನಿವೇಶಗಳಿರ್ತದೆ ಅಂತಹ ಸನ್ನಿವೇಶಗಳು ಬರಬಾರದು ಹೇಳುವಂತಹ ದೃಷ್ಟಿಯಿಂದಲೇ ಜಾತಕವನ್ನು ನೋಡೋದು ಆ ಜಾತಕದಲ್ಲಿ ಮಹತ್ವವೇ ಹಾಗೆ ಒಂದು ಜಾತಕದಲ್ಲಿ ದೋಷ ಇದೆ ಅಂತಾದಾಗ ಗಂಡಿನ ಜಾತಕದಲ್ಲೂ ದೋಷ ಬೇಕು ಹಾಗಿದ್ದಾಗ ಮಾತ್ರ ಆ ದೋಷದಿಂದ ದೋಷ ಹೋಗ್ತದೆ ಆಗ ಇಬ್ಬರ ದಾಂಪತ್ಯವು ಚೆನ್ನಾಗಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆ ದಾಂಪತ್ಯವನ್ನು ಸರಿ ಮಾಡುವುದಕ್ಕೋಸ್ಕರವಾಗೇ ಜಾತಕವನ್ನು ನೋಡೋದು ಈ ಜಾತಕದಲ್ಲಿ ಆ ಕುಜನು ಆ ಭಾಗದಲ್ಲಿ ಇದ್ದರೆ ಏನು ಮಾಡ್ತಾನೆ ಲವ್ ಪ್ರಕ ಲವ್ ಮಾಡ್ತಾನೆ ಅಥವಾ ಗಲಾಟೆಗಳು ನಡೀತದೆ ಆನಂದ ಲವ್ ಮಾಡಿದ್ದು ಬಿಟ್ಟು ಹೋಗ್ತದೆ ಮತ್ತೆ ಮದುವೆ ಆಗುವ ಬೇರೆ ಮದುವೆ ಆಗುವ ಸಾಧ್ಯತೆ ಇರ್ತದೆ ಅಥವಾ ವಿವಾಹ ಆಗಿರ್ತದೆ ಡೈವರ್ಸ್ ಆಗೋಗುತ್ತೆ ಮತ್ತೊಂದು ವಿವಾಹ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ರೀತಿಯಲ್ಲಿ ಹಿಂದೆಲ್ಲ ಕೇಳಿದ್ರಿ ನೀವು ರಾಜಾನೂ ಬಹುವಲ್ಲಭ ಅಂತ ರಾಜನಿಗೆ ಬಹಳ ಜನ ಹೆಂಡತಿಯರು ಇರ್ತಿದ್ರು ಹಳಿ ಆದರೆ ಈಗ ಮನುಷ್ಯನಿಗೆ ಮನುಷ್ಯ ಮಾತ್ರದವನಿಗೂ ಬಹಳ ಜನ ಹೆಂಡತಿಯರು ಇರುವಂತಹ ಸನ್ನಿವೇಶ ಬಂದಿರತಕ್ಕಂಥದ್ದು ಈ ಭೂಮಿ ಪುತ್ರನ ದೋಷದಿಂದ ಕುಜನ ದೋಷದಿಂದ ಮಂಗಳನ ದೋಷದಿಂದ ಅಮಂಗಳ ಉಂಟಾಗ್ತದೆ ಆದ್ದರಿಂದ ಆ ಕುಜನು ಏಳನೇ ಮನೆಯಲ್ಲಿದ್ದಾನೆ ಆಗ ಏಳನೇ ಮನೆಯಲ್ಲಿರುವಂಥ ಕುಜನಿಗೆ ಕೊಟ್ಟು ಮದುವೆ ಮಾಡಿ ಆಗ ಅಥವಾ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂತಹದ್ದು ಕುಜ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಜೊತೆಯಲ್ಲಿ ಎಂಟನೇ ಮನೆಯಲ್ಲಿದ್ದಾನೆ ಕುಜ ಸೌಭಾಗ್ಯಕ್ಕೆ ಧಕ್ಕೆ ಗಂಡನಿಗೆ ಬೇಗ ಮರಣ ಬರ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದ ಹೆಣ್ಣಿನ ಜಾತಕದಲ್ಲಿ ಇದು ನಾನು ಹೇಳ್ತಾ ಇರೋದು ಸ್ತ್ರೀಯಾ ನಿಧನವೇ ಸ್ತ್ರೀಯಾ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ ಸ್ತ್ರೀಯಾ ಅಂದರೆ ಹೆಣ್ಣಿನ ಮೂಲಕವಾಗಿ ಜಾತಕವನ್ನು ನೋಡಬೇಕು ಮದುವೆ ಶಬ್ದಕ್ಕೂ ಅರ್ಥ ಇರೋದು ಹಾಗೆಯಾ ಏನರ್ಥ ಹೆಣ್ಣಿಗೆ ಮದುವೆ ಅಂತ ಹೇಳಿದ್ದಾರೆ ಗಂಡಿಗೆ ಮದುವೆ ಅಂತ ಹೇಳಲಿಲ್ಲ ಗಂಡಿಗೆ ಉಪನಯನಾದಿ ಸಂಸ್ಕಾರಗಳನ್ನು ಹೇಳಿದ್ದಾರೆ ಆದ್ದರಿಂದ ವಿಶೇಷವಾಗಿ ಮದುವೆಯ ಸಂದರ್ಭದಲ್ಲಿ ಕುಜದೋಷವನ್ನು ನೋಡ ನೋಡ್ತಾ ಇರಬೇಕು ನೋಡಬೇಕಾಗಿರ್ತಕ್ಕಂಥದ್ದು ಯಾರ ಜಾತಕದಲ್ಲಿ ಅಥವಾ ಯಾವ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಜನಿದ್ದಾನೋ ಆಗ ನಿಶ್ಚಿತವಾಗಿ ಕುಜದೋಷ ಇದ್ದೇ ಇರ್ತದೆ ಆ ಕುಜ ದೋಷಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಹಾಗಂತ ಲಗ್ನದಲ್ಲಿ ಕುಜ ಇದ್ದಾಗ ಕ್ಷತನೂಹು ಶರೀರವನ್ನು ಜರ್ಜರಿತ ಮಾಡ್ತದೆ ಶರೀರದಲ್ಲಿ ಆಗಾಗ ಆಪ್ರೇಷನ್ ಇತ್ಯಾದಿಗಳಾಗುವ ಸಾಧ್ಯತೆ ಇರತಕ್ಕಂಥದ್ದು ಗಂಡಿಗೆ ಆಗಿರಲಿ ಹೆಣ್ಣಿಗೆ ಆಗಿರಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿಯಲ್ಲಿ ಆಪ್ರೇಷನ್ಗಳು ನಡೀತಾ ಇರ್ತದೆ ಅದು ಅಂತೂ ದೇಹವನ್ನು ಎಲ್ಲೆಲ್ಲಿ ಕೊಯ್ಲಿಕ್ಕಾಗುತ್ತೋ ಅಲ್ಲೆಲ್ಲ ಕೊಯ್ದು ಹುಲಿಗೆ ಹಾಕಿ ಆನಂತರದಲ್ಲಿ ನಿಮ್ಮನ್ನು ಏನು ಕ್ಷತತನೂಹು ಶರೀರವನ್ನು ಜರ್ಜರಿತ ಜರ್ಜರಿತ ಮಾಡಿಬಿಟ್ಟು ಕೊಡ್ತಾರೆ ಯಾವುದು ಉಪಯೋಗಕ್ಕೆ ಇಲ್ಲದ ಶರೀರ ಅಂದರೆ ಕೆಲಸ ಮಾಡಲಿಕ್ಕೆ ಆಗದೇ ಹೋದಂತಹ ಶರೀರ ಆಗೋಗ್ತದೆ ಅದೇ ಏಳನೇ ಮನೆಯಲ್ಲಿ ಕುಜ ಇದ್ದಾಗ ದಂಪತಿಗಳು ಒಡೆದು ಬೇರೆಯಾಗಿ ಹೋಗ್ತಾರೆ ಬಂಧುವನ ಬಂಧುಗಳು ಸಹಿತವಾಗಿ ದೂರ ದೂರ ಆಗುವಂತಹ ಸನ್ನಿವೇಶ ಇರತಕ್ಕಂತಹದ್ದು ಏಳನೇ ಮನೆಯಲ್ಲಿ ಇರತಕ್ಕಂತಹ ಕುಜನಿಂದ ಅದೇ ಎಂಟನೇ ಮನೆಯ ಕುಜದಿಂದ ವೈಧವ್ಯ ಪ್ರಾಪ್ತಿ ಅಥವಾ ವರನಿಗೆ ವಿಧ ವರನಿಗೆ ವಿದುರನಾಗುವಂತಹ ಯೋಗ ವರನಿಗೆ ಏನಾಗುತ್ತೆ ವಿಧುರ ವಿದುರ ಅಂತಂದರೆ ಏನು ಹೆಂಡತಿಯನ್ನು ಕಳ್ಕೊಳ್ಳುವಂತಹ ಯೋಗ ಬರ್ತದೆ ಇಲ್ಲಿ ಹೆಂಡತಿಯನ್ನು ಡೈವರ್ಸ್ ಮಾಡಿದರೆ ಅದು ವಿಧುರ ಅಲ್ಲ ಅವಳು ಅವಳೇ ಹೋಗಿಬಿಟ್ರೆ ಅವಳು ಗತಿಸಿ ಹೋಗಿಬಿಟ್ಲು ಹಾಳಾದರೆ ಅದು ವಿಧುರನಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹೀಗಿರುವಾಗ ಸಾಧಾರಣವಾಗಿ ಆಗ ಎರಡು ವಿವಾಹ ಅಥವಾ ಮೂರು ವಿವಾಹ ನಾಲ್ಕು ವಿವಾಹ ಆದವರು ಇದ್ದಾರೆ ಐದು ನ ಐದು ನಡೆದದ್ದಿದೆ ಏಳು ಜನ ಹೆಂಡತಿಯರನ್ನು ಇಟ್ಟುಕೊಂಡದ್ದು ಇದೆ ಅದೆಲ್ಲವೂ ಇರೋ ಇರುವಂಥದ್ದೇ ಇಲ್ಲ ಅಂತಿಲ್ಲ ಆದರೆ ಆ ವಿವಾಹದಲ್ಲಿ ನಮಗೆ ಮೊದಲನೆಯವಳು ಧರ್ಮಪತ್ನಿಯಾಗಿ ಯಾರು ಇರ್ತಾಳೋ ಅವಳು ನಿ ನಿರಂತರವಾಗಿರುವವಳು ಧರ್ಮಪತ್ನಿ ಅಂತ ಹೇಳ್ತಾಳೆ ಅವಳಿಗೆ ಆ ಧರ್ಮ ಪತ್ತಿಗೆ ಕುಜದೋಷ ಇರಕೂಡದು ನಿಮಗೂ ಇರಕೂಡದು ಹಾಗಿದ್ದಾಗ ನಿಮ್ಮ ದಾಂಪತ್ಯ ಜೀವನ ಒಂದು ನಾಣ್ಯದ ಎರಡು ಮುಖದಾಗೆ ಅಥವಾ ಒಂದು ರಥದಕ್ಕೆ ಎರಡು ಚಕ್ರಗಳಿರ್ತಿದೆಯೋ ಇರ್ತದೆಯಲ್ವ ಅದೇ ರೀತಿಯಲ್ಲಿ ಜೀವನ ಹೇಳುವಂತಹ ಈ ರಥಕ್ಕೆ ಎರಡು ಚಕ್ರಗಳು ಗಂಡ ಹೆಂಡತಿಯರು ಆದ್ದರಿಂದ ಗಂಡ ಮತ್ತು ಹೆಂಡತಿಯರ ಜಾತಕದಲ್ಲಿ ಕುಜದೋಷ ಇರಕೂಡದು ಇದ್ದರೆ ಅದು ತುಂಬ ದೊಡ್ಡ ದೋಷವಾಗಿರತಕ್ಕಂಥದ್ದು ಆ ದೋಷಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಬೇಕು ಪರಿಹಾರವನ್ನು ನಿರೀಕ್ಷೆ ಮಾಡಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ